neighbors think I'm crazy. They don't understand. You all I had. You all I had. At night when the stars light up my room, talking to the moon. Hi. Oh, mehndi, kasi? Nice, nice. Oh, oh, oh. Yavag nodli enadru ond maadtane irbeku. Sunne irodilla kai. ಏನಾದ್ರೂ ಒಂದು ಮುಟ್ಟೋದು ಎಳಿಯೋದು ಮಾಡೋದು ಬಿಸಾಕೋದು ಆರಿಸ್ಬೇಕು ಹಂಗೆ. ಓ ಹೋ ಹೋ, ಏನು ಮೂತಿ ನೋಡು ಮೂತಿ. ಗೊತ್ತಾಯ್ತಾ ಅದಕ್ಕೆ ಮಾಡಬಾರ್ದು ಅಂತ ಹೇಳೋದು? ಕಣ್ಣು ಹಚ್ಕೊಂಬಿಟ್ರೆ ಚೀಟೆ ಮಾಡೋದು. ಚೀ ಸಾರಿ ಹೇಳಿ ಚಿನ್ನಿ ಅಪ್ಪಂಗೆ, ಸಾರಿ ಹೇಳ್ಬಿಡಮ್ಮ, ಒಂದು ಮುತ್ತು ಕೊಟ್ಬಿಡಮ್ಮ ಚಿನ್ನಿ, ಸಾರಿ ಹೇಳ್ಬಿಡು ಚಿನ್ನಿ, ಸಾರಿ ಹೇಳ್ಬಿಡು, ಮುತ್ತು ಕೊಟ್ಬಿಡಪ್ಪ. ಮಾತಾಡ್ಬಿಡ ನೀನು. ಹೌದಮ್ಮ, ಸಾರಿ ಹೇಳ್ಬಿಡಮ್ಮ ಚಿನ್ನಿ, ಸಾರಿ ಹೇಳ್ಬಿಡಮ್ಮ ಚಿನ್ನಿ, ಹಾಯ್ ಆಲ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವತ್ತು ಅಪ್ಪ ಅಮ್ಮ ಬರ್ತಾರೆ ಅಂತ. ಸೊ ಅಪ್ಪ ಅಮ್ಮ ಇವತ್ತು ಮನೆಗೆ ಬಂದಿರೋದು ಒಂದು ವರ್ಷದ ನಂತರ. ತುಂಬಾ ಹ್ಯಾಪಿ ಮೂಮೆಂಟ್ಸ್ ಇದು. ಹಾಗಾಗಿ ಈ ಹ್ಯಾಪಿ ಮೂಮೆಂಟ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇವತ್ತು ಭೀಮನಮಾವಾಸ್ಯೆ. ಪ್ರತಿ ವರ್ಷ ಭೀಮನಮಾವಾಸ್ಯೆ ದಿನ ಜೋಡಿ ದೀಪಗಳನ್ನು ಇಟ್ಟು ಶಿವ ಪಾರ್ವತಿ ಅಂತ ಪೂಜೆ ಮಾಡಿ, ಗಂಡನ ಪೂಜೆ ಮಾಡಿ ಹಬ್ಬ ಆಚರಣೆ ಮಾಡ್ತಾಯಿದ್ವಿ. ಈ ವರ್ಷ ತುಂಬ ವಿಶೇಷ, ಯಾಕೆಂದರೆ ಮನೆಗೆ ಅಪ್ಪ ಅಮ್ಮ ಬಂದಿದ್ದಾರೆ. ಸೊ ನಮಗೊಂದು ಒಂದು ರೀತಿ ಇವರೇ ಶಿವ ಪಾರ್ವತಿಯರು. ಈ ವರ್ಷ ಭೀಮನಮಾವಾಸ್ಯೆನ ತುಂಬ ವಿಶೇಷವಾಗಿ ಆಚರಣೆ ಮಾಡಿದ್ವಿ. ಸೊ ಹೇಗೆ ಮಾಡಿದ್ವಿ ಅಂತ ಅದನ್ನು ಪೂರ್ತಿಯಾಗಿ ವ್ಲಾಗ್ ನೋಡಿ. ಹಾಗೆ ನಿಮಗೆ ಇಲ್ಲೆಲ್ಲಾದರೂ ಇಷ್ಟ ಆಯಿತು ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ.
ಈಗ ನಮ್ ಯಾವ್ದು ಇನ್ಶೂರೆನ್ಸ್ ಸೀನಿಯರ್ ಸಿಟಿಜನ್ ಕಾರ್ಡ್ ಕೊಟ್ಬಿಟ್ಟವ್ರೆ ನಮ್ದು ಏನಾದ್ರೆ ಅದಕ್ಕೆ ಇವಾಗ ನಮ್ ದೃಷ್ಟಿಯಲ್ಲಿ ನಾವು ಭಕ್ತರು ಕರ್ಮ ಬೇಡ ನೀರ ಸದ್ಯ ಮನೆ ನೆನ್ನೆ ಸಾಕು ಬಾರ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿದಿನವೂ ಒಂದೊಂದು ಹಬ್ಬಗಳು ಬರುತ್ತೆ. ಆ ಹಬ್ಬಕ್ಕೆಲ್ಲ ಒಂದೊಂದು ಹಿನ್ನೆಲೆ ಇರುತ್ತೆ ಅಥವಾ ಕಥೆಗಳಿರುತ್ತೆ. ಯಾತಕ್ಕೆ ನಾವು ಈ ಹಬ್ಬ ಆಚರಣೆ ಮಾಡಬೇಕು ಅಥವಾ ವ್ರತ ಆಚರಣೆ ಮಾಡಬೇಕು ಅಂತ. ಹಾಗೆ ಇವತ್ತು ನಾವು ಆಚರಣೆ ಮಾಡ್ತಿರುವಂಥ ಜ್ಯೋತಿರ್ಭೀಮೇಶ್ವರ ವ್ರತಕ್ಕೂ ಒಂದು ಕಥೆ ಇದೆ. ನಾನು ಆಲ್ರೆಡಿ ಕಥೆ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ. ಇವತ್ತು ಶಾರ್ಟಾಗಿ ನಾನು ಯಾತಕ್ಕೆ ಈ ಆಚರಣೆ ಮಾಡ್ತಾ ಇದ್ದೀನಿ ಅಂತನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಮದುವೆ ಆಗಿ ಬಂದಾಗಿಂದನೂ ನಾನು ಇದನ್ನು ಆಚರಿಸ್ಕೊಂಡು ಬಂದಿದ್ದೀನಿ. ನಾನು ಬೇರೆಯವರಿಂದ ನೋಡಿ ಕಲ್ತ್ಕೊಂಡು ಮಾಡ್ತಿರೋದು. ನಮ್ಮ ಫ್ಯಾಮಿಲಿಯಲ್ಲೂ ಯಾರೂ ಮಾಡ್ತಿರಲಿಲ್ಲ. ಇದೆಲ್ಲ ನನಗೆ ಒಂದು ಇಂಟ್ರೆಸ್ಟ್ ಜಾಸ್ತಿ, ತುಂಬಾ ಆಸೆ. ಸೊ ಈ ಆಚರಣೆಗಳಿಲ್ಲ ಯಾತಕ್ಕೆ ಮಾಡಬೇಕು ಅಂತನ್ನೋದಾದರೆ, ಮದುವೆ ಆಗದಲೇ ಇರೋರು ಒಳ್ಳೆ ಗಂಡ ಸಿಕ್ಕಲಿ, ಏನು ಭೀಮನ ಅಂತ ಗಂಡ ಸಿಕ್ಕಲಿ ಅಂತ ಮಾಡ್ಬೇಕಂತ. ಮದುವೆ ಆಗಿರೋರು ತಮ್ಮ ಗಂಡನ ಆಯುಷ್ಯ ಆರೋಗ್ಯಕ್ಕೋಸ್ಕರ ಬೇಡ್ಕೊಂಡು ಮಾಡುವಂಥ ಒಂದು ವ್ರತ. ಹಾಗೆ ಇದನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಯಾಕೆ ಕರೀತಾರೆ ಅಂತಂದರೆ, ಎರಡು ಜೋಡಿ ದೀಪಗಳನ್ನು ಒಟ್ಟಿಗೆ ಒಂದೇ ತಟ್ಟೆನಲ್ಲಿ ಇಟ್ಟು ಅದರಲ್ಲಿ ಶಿವಪಾರ್ವತಿಯರನ್ನು ಆವಾಹನೆ ಮಾಡಿ ಅವರನ್ನು ಶಿವಪಾರ್ವತಿ ಅಂತ ಪೂಜೆ ಮಾಡಿ, ನಿಮ್ಮ ಹಾಗೆ ನಮ್ಮ ಒಂದು ಏನು ಜೀವನ ಕೂಡ ಶಿವಪಾರ್ವತಿಯರಂತೆ ಇರಲಿ, ಅರ್ಧನಾರೇಶ್ವರಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಇದೇ ಕಾರಣಕ್ಕೋಸ್ಕರ. ಈ ರೀತಿಯೇ ನಮ್ಮ ಜೀವನ ಇರಲಿ ಅಂತನಕ್ಕೋಸ್ಕರ ಆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡ್ತಾರೆ. ಪಾದ ಪೂಜೆ ಮಾಡಲಿಕ್ಕೆ ಇನ್ನೊಂದು ಕಾರಣ ಏನು ಅಂತಂದರೆ, ಭೀಮನ ಅಮಾವಾಸ್ಯೆ ಇರಲಿ ಅಥವಾ ರಕ್ಷಾಬಂಧನ ಆಗಲಿ, ಎಲ್ಲ ಹೆಣ್ಮಕ್ಳು ಒಂದು ಕಾರಣ ಒಳ್ಳೇದಾಗಲಿ ಅಂತಾದರೆ, ಮತ್ತೊಂದು ಕಾರಣ ನಮ್ಗೆ ಸ್ವಲ್ಪ ದುಡ್ಡು ಸಿಗಲಿ ಅಂತನ್ನೋದಾಗಿರುತ್ತೆ. ಹಾಗೆ ಇದೇ ಫಸ್ಟ್ ಟೈಮ್ ಅಪ್ಪ ಅಮ್ಮನ ಮುಂದೆ, ಹಾಗೆ ಶ್ವೇತಾ ಮತ್ತು ನಾನು ಇಬ್ಬರು ಒಟ್ಟಿಗೆ ಈ ವ್ರತನ ಆಚರಣೆ ಮಾಡಿದ್ದು ತುಂಬಾ ಖುಷಿ ಕೊಡ್ತು. ಮೊನ್ನೆ ಏನೋ ಕನಸು ಬಿತ್ತು, ಒಂದ್ ಲಾಟ್ರಿ ಹೊಡೆಯುತ್ತೆ ಅಂತ ಈ ಜೋಕಲ್ ಐತೆ. ಮೇಲ್ ಮಾತ್ರ ಅದನ್ನ ಒಂದ್ ಇಟ್ಕೊಂಡಿದ್ದೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಇವತ್ತು ಭೀಮನವಾಸೆ. ಭೀಮನವಾಸೆ ಇವತ್ತು ತುಂಬಾನೇ ವಿಶೇಷವಾಗಾಯ್ತು ನಮ್ಮ ಮನೆಯಲ್ಲಿ. ಪ್ರತಿ ವರ್ಷ ನಾನು ಮತ್ತೆ ಮನೆಯವರು ಇಬ್ಬರೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಅಪ್ಪ ಅಮ್ಮ ಬಂದ್ರು. ಸೊ ಈ ವರ್ಷ ತುಂಬಾ ವಿಶೇಷ ಯಾಕೆ ಅಂತಂದ್ರೆ, ಜೋಡಿ ದೀಪಗಳನ್ನ ಇಟ್ಟು ಶಿವ ಪಾರ್ವತಿ ಅಂತ ಪೂಜೆ ಮಾಡ್ತಾ ಇದ್ವಿ. ಹಾಗೆ ಪಾದ ಪೂಜೆ ಮಾಡ್ತಾ ಇದ್ದೆ. ಇದು ನಾನು ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ಬಂದಿದ್ದು. ಇದೆಲ್ಲ ಹಬ್ಬ ಮಾಡ್ತಿರೋದೊಂದು ಬಾಂಡಿಂಗ್ಗೋಸ್ಕರ, ಹಾಗೆ ಪತಿ ಪತ್ನಿ ಲೈಫ್ ಚೆನ್ನಾಗಿರ್ಬೇಕು ಅಂತಕ್ಕೋಸ್ಕರ. ಮತ್ತೆ ಇನ್ನೊಂದೇನಂದ್ರೆ, ಒಂದು ಏನು ಒಂದು ಖುಷಿನ ತುಂಬಿಕೊಡುತ್ತೆ ಈ ಹಬ್ಬಗಳೆಲ್ಲ. ಇವತ್ತು ಅಪ್ಪ ಅಮ್ಮ ಬಂದ್ರೆ ನಮ್ಗೆ ತುಂಬಾ ಖುಷಿ ಆಯ್ತು. ಸೊ ಜೋಡಿ ದೀಪ ಅನ್ನಕ್ಕಿಂತಲೂ ಜೋಡಿ ನಮ್ ಜೊತೆಗಿದ್ದಾರೆ, ಅವರೇ ನಮ್ಗೆ ಶಿವ ಪಾರ್ವತಿ ತರ. ಹಂಗಾಗಿ ಅಪ್ಪ ಅಮ್ಮನ ಮುಂದೆನೆ ಇವತ್ತು ಪಾದ ಪೂಜೆ ಮಾಡಿ ಅವ್ರ ಆಶೀರ್ವಾದ ತಗೊಂಡ್ವಿ. ತುಂಬಾ ಖುಷಿ ಆಯ್ತು, ಅವ್ರ ಬ್ಲೆಸಿಂಗ್ಸ್ ನಮ್ಗೆ ಸಿಕ್ಕಿದೆ. ಸೊ ಇವತ್ತಿನ ಹಬ್ಬ ನಮ್ಗೆ ತುಂಬಾನೇ ವಿಶೇಷ ಅಂತ ಅನ್ನಿಸ್ತು. ಸಂಪ್ರದಾಯನ ಹಿಂದೂ ಸಮಾಜದಲ್ಲಿ ಪಾಲಿಸ್ಕೊಂಡು ಹೋಗ್ತಾ ಇರೋದ್ರಲ್ಲಿ ಎಲ್ರಿಗೂ ಇದೊಂದು ಮಾರ್ಗ. ಸೊ ಈ ಒಂದು ಪ್ಯಾಂಡಮಿಕ್ ಟೈಮಲ್ಲಿ ಸಣ್ಣ ಸಣ್ಣ ವಿಷಯಗಳಲ್ಲಿ ಖುಷಿಯನ್ನ ಹಂಚುವಂತ ಒಂದು ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ನಡೀತಾ ಇದೆ. ಇದಕ್ಕೆ ಇದನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ನನಗೆ ತುಂಬಾ ಖುಷಿ ಆಯ್ತು.
ಸೊ ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಹೊಸಬ್ರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬರ್ಲಾ?